ನೀವು ಇಲ್ಲ ಇವಾಗ ಮಾತಾಡೋದಿಲ್ಲ, ಸಭೆ ಆದ್ಮೇಲೆ ಸುಮಾರು ಸಿದ್ಧಾರೂಢರು ಇವರೆಲ್ಲ ಇತಿಹಾಸ ಪುರುಷರು, ಪವಾಡ ಪುರುಷರು. ಈ ದೇಶದಲ್ಲಿ ಗಜನಿ ಮಹಮ್ಮದ್ದು ಎಷ್ಟು ದಂಡೆತ್ ಬಂದ, 11 ಸಾರಿನೋ 12 ಸಾರಿನೋ, ಬೇರೆ ಬೇರೆಯವರು ಶರಣರು ತಪಸ್ವಿಗಳು ಪವಾಡ ಪುರುಷರು ಬದುಕಿದ್ದರಿಂದ ಅವರೆಲ್ಲ ಅವರ ಶ್ರಮದ ಭಗವಂತನ ದಯೆ ನಾವಿಷ್ಟೆಲ್ಲಾದರೂ ಕೂಡ ಭಾರತೀಯರು ಭಾರತೀಯರಾಗೇ ಇದ್ದೀವಿ. ಇದಕ್ಕಿಂತ ಪುಣ್ಯಾತ್ಮರ ಸಂದೇಶಗಳು ನಮಗೆ ಶಕ್ತಿಯನ್ನು ಕೊಡ್ತವೆ. ನಿಷ್ಕಲ್ಮಸವಾಗಿ ಭಗವಂತನನ್ನು ಯಾರು ಪ್ರಾರ್ಥಿಸ್ತಾರೆ ನಿಮಗೂ ಸಿಗ್ತಾನೆ, ನಮಗೂ ಸಿಗ್ತಾನೆ, ಎಲ್ಲರಿಗೂ ಸಿಗ್ತಾನೆ. ಆ ನಂಬಿಕೆ ಇಟ್ಕೋಬೇಕಷ್ಟೇ ನಾವು. ಇವತ್ತು ನಾನು ಬಂದಿರೋದು ರೈಲ್ವೆ ಇಲಾಖೆಯ, ಸುಮಾರು 3-4 ಗಂಟೆಗಳ ಕಾಲ ನಮ್ಮ ಸೌತ್ ವೆಸ್ಟ್ ಸದರನ್ನು ಸೌತ್ ವೆಸ್ಟರ್ನ್ ರೈಲ್ವೇಸ್. ನಾವು ಇವತ್ತು ಎಷ್ಟು ಕೆಲಸ ಆಗ್ತಾಯಿದೆ, ಏನಾಗ್ತಾಯಿದೆ ಎಲ್ಲವೂ ಕೂಡ ಮಾಹಿತಿ ಇದೆ. ರಾಷ್ಟ್ರದ ಪ್ರಧಾನಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿಯವರು, ನಮ್ಮ ಇಲಾಖೆಯ ಕ್ಯಾಬಿನೆಟ್ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು, ಕರ್ನಾಟಕದ ಹಳೆಯ ಪ್ರಾಜೆಕ್ಟ್ಗಳು ಯಾವ್ಯಾವುದಿದೆ, ಆ ಎಷ್ಟು ಪ್ರಾಜೆಕ್ಟ್ಗಳನ್ನು ತೆಗೆದುಕೊಂಡ್ರೆ ಸಾಮಾನ್ಯ ಜನರಿಗೆ ಅನುಕೂಲ ಆಯ್ತದೆ ಅಂತ ಹೇಳಿ ನಾನು ಈಗಾಗಲೇ ಸುಮಾರು ತೆಗೆದುಕೊಂಡಿದ್ದೀವಿ. ಸುಮಾರು 43,000 ಕೋಟಿ ರೂಪಾಯಿಗಳ ಯೋಜನೆಯನ್ನು ಕೈಗೆತ್ಕೊಂಡಿದ್ದೀವಿ. ಅದೆಲ್ಲವನ್ನು ಕೂಡ ರಿವ್ಯೂ ಮಾಡ್ತೀನಿ. ಹೊಸದಾಗಿ ನಾನು ತುಮಕೂರು ಬೆಳಗಾವಿನ ಸುಮಾರು ವರ್ಷದ ಸನ್ಮಾನ್ಯ ದಿವಂಗತ ಸುರೇಶ್ ಅಂಗಡಿಯವರ ಒಂದು ಬಯಕೆ, ತುಮಕೂರು ಚಿತ್ರದುರ್ಗ ದಾವಣಗೆರೆ ಸುಮಾರು ವರ್ಷದ್ದು ಅದು ಕೂಡ ಆಗಬೇಕು, ರಾಯದುರ್ಗ ಪಾವಗಡ ಮಡಕಸಿರ ಮಧುಗಿರಿ ಕೊಟ್ಟಕೆರೆ ಊರುಕೇರಿ ಅದು ಆಗಬೇಕು. ಇಂಥ ಬೆಲೆ ಗದಗು ಮತ್ತು ವಾಡಿ, ಗದಗು ಮತ್ತು ಬೇರೆ ಬೇರೆ ಎಲ್ಲವೂ ಕೂಡ ಇವಾಗ ಸವಿಸ್ತಾರವಾಗಿ ನಿಮ್ಮಲ್ಲಿ ಮಾತಾಡ್ತೀನಿ. ಒಂದು ಹಳೆಯ ಕಾಲದ ನೆನಪುಗಳು ನಮ್ಗೆ ಅವಶ್ಯಕತೆ ಇಲ್ಲ, ಕೆಲಸಗಳ ಅವಶ್ಯಕತೆ ಇದೆ. ಸಾಮಾನ್ಯ ಜನರಿಗೆ ರೈಲ್ವೆಯಿಂದ ಒಂದಷ್ಟು ಶಕ್ತಿ ತುಂಬಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ಬಂದಿದ್ದೀನಿ. ಮೀಟಿಂಗ್ ಮಾಡಾದ್ಮೇಲೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಒಂದು ಎಲ್ಲವೂ ಕೂಡ ತೆಗೆದುಕೊಳ್ತೀನಿ, ಕೇವಲ ಅದೊಂದೇ ಅಲ್ಲ, ಇವನ್ನು ನಿಮ್ಮ ಯಾವುದು ಯಾವ ರೈಲ್ವೆ ಇದು ಅಲ್ಲಪ್ಪ, ಜಾರ್ಜ್ ಫರ್ನಾಂಡಿಸ್ ಅವರು ಇದರೊಳಗೆ ನಮಗೆ ಕೊಂಕಣ ರೈಲ್ವೆಯನ್ನು ಕೂಡ ಚರ್ಚೆ ಮಾಡ್ತೀನಿ, ನಿಮಗೆಲ್ಲವೂ ಮಾಹಿತಿ ಕೊಡ್ತೀವಿ. ಒಂದು ನನಗೆ ಆಸೆ ಇದೆ, ಪ್ರಧಾನಿಗಳ ಆಶಯ ಇದೆ, ಸಂಕಲ್ಪ ಇದೆ, ಅಶ್ವಿನಿ ವೈಷ್ಣವ್ ಅವರ ದೂರದೃಷ್ಟಿಯ ಚಿಂತನೆ ಇದೆ. ಕರ್ನಾಟಕ ಹಳ್ಳಿಗಾಡಿನ ಜನರಲ್ಲಿ ಸಂಪರ್ಕದ ಸೇತುವೆಯಾಗಿ ರೈಲ್ವೆ ಇಲಾಖೆ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಇವೆಲ್ಲವನ್ನು ಕೂಡ ಚಾಲನೆ ಕೊಡ್ತೀವಿ. ನಾನು ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬ್ರ ಮನೆಗೆ ಹೋಗಿ ಮೀಟಿಂಗ್ ರೈಲ್ವೆ ನಿಲ್ದಾಣ ಇದೆ, ಸಿದ್ಧಾರೂಢ ಹೆಸರು ಇದೆ, ಒಂದು ಮೂರ್ತಿ ಇಲ್ಲ ಅಲ್ಲಿ, ಅದಕ್ಕೆ ಇವಾಗ ಚರ್ಚೆ ಮಾಡಿದ್ದೀವಿ. ಒಂದು ನಿಮ್ಮ ಗಮನಕ್ಕೆ ತತ್ತೀನಿ, ಆ ರೈಲ್ವೆ ಇಲಾಖೆ ಇರೋದೇನೆ ಸಿದ್ಧಾರೂಢರ ಆಶೀರ್ವಾದಿತ್ತ. ಆ ನಂಬಿಕೆ ಇಟ್ಕೊಂಡ್ರೆ ನಾವೆಲ್ಲರೂ ಇರ್ತೀವಿ. ಅಲ್ಲಿ ಮೂರ್ತಿ ಇಡೋದು ಅವಶ್ಯಕತೆ, ಅದನ್ನು ಮಾಡೋಣ. ಹಾಗಂದ್ಬಿಟ್ಟು ಅಷ್ಟಕ್ಕೆ ಸೀಮಿತ ಆಗಬೇಡಿ. ಸಿದ್ಧಾರೂಢರು ಪ್ರಪಂಚದ ಮೂಲೆ ಮೂಲೆಗಳಲ್ಲೂ ಕೂಡ ಇದ್ದಾರೆ, ಅವರ ಶಿಷ್ಯರು ವಿಶ್ವದಲ್ಲೇ ಇದ್ದಾರೆ. ಹಾಗಿರೋದ್ರಿಂದ ಒಬ್ಬ ಪವಾಡ ಪುರುಷರನ್ನು ನಾವು ಬೇರೆ ರೂಪದಲ್ಲಿ ಕಾಣೋದು ಬೇಡ, ತಪಸ್ವಿನ ರೂಪದಲ್ಲಿ ಕಾಣೋಣ. ಅಲ್ಲಿ ಬಂದು ಮಾತಾಡ್ತೀನಿ ನಾನು, ಒಂದು ನಿಮಿಷ ಅಲ್ಲಿ ಮಾತಾಡ್ತೀನಿ, ಅಲ್ಲಿ ಅಲ್ಲಿ ಮಾತಾಡ್ತೀನಿ, ನೀವು ಬನ್ನಿ. ನೋಡಿ, ಒಂದು ದಿನೇಶ್ ಗುಂಡ್ರಾಯರ ಮಗ ಅಂತ ಅವ್ರಿಗೊಂದು ಸ್ವಲ್ಪ ತುಂಬ ಗೌರವ ಇದೆ. ಇತಿಹಾಸ ತಿಳ್ಕೊಳ್ದಿರಾ, ಮಾತನಾಡೋದು ಎಷ್ಟು ಗಂಟೆಗೆ ಸರಿ ಅಂತ ಅವ್ರು ಅರ್ಥ ಮಾಡೋಕ್ಕೋಗಿ, ನನ್ನ ಸ್ನೇಹಿತರು ನನಗೆ ತುಂಬ ಹತ್ತಿರದವರು, ಅವ್ರ ತಾಯಿಯವರು ನಮ್ಮ ತಾಲೂಕಿನವರು, ನಮ್ಮ ಜಿಲ್ಲೆಯವರು ನಮ್ಮ ತಾಲೂಕಿನವರು, ನಮ್ಮ ಸ್ವಂತ ತಾಲೂಕಿನವರು ಅವ್ರ ತಾಯಿಯವರು. ಹಾಗಿರೋದ್ರಿಂದ ಅವ್ರು ಯಾವ ಉದ್ದದಲ್ಲಿ ಹೇಳಿದಾರೋ ನನಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ ನನಗೆ. ಆ ಮಾಹಿತಿ ನೋಡಿಕೊಂಡು ನಾನು ಆಮೇಲೆ ರಿಯಾಕ್ಟ್ ಮಾಡ್ತೀನಿ. ಒಂದು ನಿಮಿಷ ಅದು ಒಂದು ಒಪ್ಪ, ನೀವು ಹೇಳ್ತಾ ಇದ್ದೀರಿ ನನಗೆ ಇವಾಗ ತಾನೆ ಆ ಥರ ಹೇಳೋ ಪರಿಸ್ಥಿತಿಯಲ್ಲಿ ದಿನೇಶ್ ಗುಂಡೂರಾವ್ ಇದ್ದಾರೆ ಅಂದರೆ ಅವರು ಆಮೇಲೆ ಬಾಕಿ ಭಾಷೆ ಇರ್ತವೆ, ಅದರ ಅವಶ್ಯಕತೆ ಇಲ್ಲ. ಇವಾಗ ನನಗೆ ಮಾಹಿತಿ ಇಲ್ಲ, ಮಾಹಿತಿ ತಿಳ್ಕೊಂಡು ಹೇಳ್ತೀನಿ. ಅಲ್ಲಿ ಮಾತಾಡೋ ಬಿಡಣ್ಣು, ನಿನ್ನೆ ತಾನೆ ಹೇಳಿದ್ದೀನಿ ಎಲ್ಲ ಕಡೆ, ಮೂರು ಕಡೆ ನಿನ್ನೆ ಒಂದೇ ದಿನ ತುಮಕೂರು ಚಿತ್ರದುರ್ಗ ದಾವಣಗೆರೆ ಒಬ್ಬ ರಾಜಕೀಯ ಮಂತ್ರಿಯಾಗಿ ಗಾಂಧಿ ಜಯಂತಿಯನ್ನು ಮುಗಿಸಿ ನನ್ನ ಇಲಾಖೆಯ ಕಾರ್ಯಕ್ರಮ ದೆಹಲಿಯಲ್ಲಿ ಪ್ರಧಾನಮಂತ್ರಿಗಳು 10 ವರ್ಷ ಆಯಿತು ನಮ್ಮ ಸ್ವಚ್ಛ ಭಾರತ ಅಭಿಯಾನಕ್ಕೆ ಅಂಥದ್ದನ್ನು ಬಿಟ್ಟು ನಾನು ಇಲ್ಲಿ ಬಂದಿದ್ದೀನಂದರೆ ನಾನು ಆ ಇಲಾಖೆಗೆ ಈ ಭಾಗದ ಜನರಿಗೆ ವಿಶೇಷವಾಗಿ ನನ್ನನ್ನು ಆಯ್ಕೆ ಮಾಡಿದಂಥ ತುಮಕೂರು ಜನಕ್ಕೆ ಏನಾದರೂ ಕೊಡಬೇಕು ಅನ್ನೋ ಬಯಕೆಯಿಂದ ಬಂದಿದ್ದೀನಿ. ಯಾವುದೇ ರಾಜಕಾರಣಿ ಮಂತ್ರಿ ಪ್ರೈಮ್ ಮಿನಿಸ್ಟರ್ ಕಾರ್ಯಕ್ರಮ ತನ್ನ ಸ್ವಂತ ಇಲಾಖೆಯಲ್ಲಿದ್ದಾಗ
ಒಂದು ನೋಟ್ ಕಳಿಸ್ಬಿಟ್ಟು ಇದೆಲ್ಲ ಕೊಟ್ಟು ಇಲ್ಲ ನಾನು ಅಲ್ಲೇ ಹೋಗ್ತೀನಿ ನೀವು ಇಲ್ಲಿ ಮಾಡಿ ಅಂತ ಹೇಳ್ಬಿಟ್ಟು ಒಬ್ಬ ರಾಜ್ಯ ಮಂತ್ರಿ ಇರ್ಬೋದು ನಾನು. ಈ ಥರ ಅಪರೂಪ ಅನ್ನೋದು ನನ್ನ ದುರಹಂಕಾರದಿಂದ ಹೇಳೋಲ್ಲ, ನಿಮ್ಮ ತೀರ್ಮಾನಕ್ಕೆ ಬಿಡ್ತೀನಿ. ಅದಾದ ಮೇಲೆ ಬಾಕಿದೆಲ್ಲ ಅಲ್ಲಿ ಮಾತಾಡೋಣ, ಬನ್ನಿ ಪ್ಲೀಸ್ ಪ್ಲೀಸ್. ಬಿಜೆಪಿ ಬಣ ರಾಜಕೀಯದ ಬಗ್ಗೆ ಅಲ್ಲ ಮಾತಾಡೋಣ ಬಿಡುಗುರು. ನಿನ್ನೆ ತಾರೀಕು ನೋಡ್ರಿ, ನಮ್ಮಲ್ಲಿ ಯಾವ ಬಣಾನೂ ಇಲ್ಲ, ಪಣಾನೂ ಇಲ್ಲ. ನಮ್ಮ ರಾಷ್ಟ್ರೀಯ ನಾಯಕರು ದೇಶದ ಇತಿಹಾಸದಲ್ಲಿ ಮೂರನೇ ಬಾರಿಗೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಿಗಳಾಗಿದ್ದಾರೆ. ಅವರ ದೂರದೃಷ್ಟಿಯ ಚಿಂತನೆ, ಅವರ ಅಭಿವೃದ್ಧಿಯ ಸಂಕೇತ. ಒಬ್ಬ ಸೋಮಣ್ಣ ತುಮಕೂರಿನಲ್ಲಿ ಗೆದ್ದವನು, ಮೊದಲನೇ ಬಾರಿಗೆ ಕರ್ಕೊಂಡು ಬಂದು ಹೋಗಿ ನನ್ನನ್ನು ರಾಷ್ಟ್ರದಲ್ಲಿ ಒಬ್ಬ ಮಂತ್ರಿಯಾಗಿ ಮಾಡಿದ್ದಾರೆ. ಒಂದು ಎಲ್ಲ ಇಲಾಖೆಯಲ್ಲೂ ಕೂಡ ಐತಿಹಾಸಿಕ ತೀರ್ಮಾನಗಳು ಮಾಡಿ ಅಭಿವೃದ್ಧಿ ಅಂತ ಹೋಗ್ತಾ ಇದ್ದೀವಿ ಕರ್ನಾಟಕದ್ದು. ಇನ್ನು ಮಹಾರಾಷ್ಟ್ರ ಚುನಾವಣೆ ಮೋಸ್ಟ್ಲಿ ನವಂಬರ್ಗೆ ಮುಗೀತದೆ, ಎಲ್ಲವೂ ಸಖ್ಯ ಅಂತ ಆಯ್ತದೆ. ಸಣ್ಣ ಪುಟ್ಟ ಭಾವನೆಗಳು ಇರೋದು ಅದು ಕೂಡ ನನಗೆ ಸರಿಯಾಗಿ ಮಾಹಿತಿ ಇಲ್ಲ. ನಾನು ಮಂತ್ರಿ ಆದಾಗಿಂದ ಒಂದು 4-5 ದಿನ ಬೆಂಗಳೂರಿನಲ್ಲಿ ಇರ್ಬೋದು, ಎಲ್ಲ ಕೇವಲ ಕರ್ನಾಟಕಕ್ಕೆ ಬರ್ತಾ ಇಲ್ಲ. ನಾನು ಜಾರ್ಖಂಡ್ಗೂ ಹೋಗಿದ್ದೀನಿ, ತೆಲಂಗಾಣಕ್ಕೆ ಹೋಗಿದ್ದೀನಿ, ಹೈದರಾಬಾದ್ಗೆ ಹೋಗಿದ್ದೀನಿ, ಮಹಾರಾಷ್ಟ್ರಕ್ಕೆ ಹೋಗಿದ್ದೀನಿ, ಚೆನ್ನೈಗೆ ಹೋಗಿದ್ದೀನಿ, ಆಮೇಲೆ ಅದ್ರ ಪಕ್ಕದಲ್ಲಿರ್ತಕ್ಕಂಥ ನಮ್ಮ ಪಾಂಡಿಚೇರಿಗೆ ಹೋಗಿದ್ದೀನಿ. ಮತ್ತು ಅವೆಲ್ಲ ಬಿಟ್ಟು ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅಲ್ಲೆಲ್ಲ ಕಡೆ ನಾವು ಹೋಗ್ತಾ ಇದ್ದೀವಿ. ಒಂದು ಸತ್ಯ, ಬಣಾನೂ ಇಲ್ಲ, ಏನೂ ಇಲ್ಲ. ಭಾರತೀಯ ಜನತಾ ಪಕ್ಷ ಏನಿವತ್ತು ನಮ್ಮ ಅಭಿವೃದ್ಧಿ ಇದೆ, ರಾಷ್ಟ್ರದ ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ಚಿಂತನೆ ಇದೆ, ಅದ್ರ ಜೊತೇಲಿ ಕೆಲಸ ಮಾಡ್ತಾರೆ. ಬಿಜೆಪಿಲಿ ಒಂದು ಎತ್ತಾಳ್ ಸಾಹೇಬರು ಅದು ಯಾಕೆ ಮಾತಾಡ್ತಾರೋ ಗೊತ್ತಿಲ್ಲ. ಅವ್ರು ನಂಗೆ ಸಿಕ್ಕಿ ಸುಮಾರು 1.5 ತಿಂಗಳು ಮೇಲಾಗಿದೆ. ನಾನು ಅವ್ರಿಗೆ ವಿನಂತಿ ಮಾಡ್ತೀನಿ, ದಯಮಾಡಿ ಯಾವುದೋ ಒಂದು ಇದಕ್ಕೋಸ್ಕರ ಸಿಟ್ಟಲ್ಲಿ ಆಡಿದ ಮಾತು ವಾಪಸ್ ಬರೋದಿಲ್ಲ, ಅದರ ಅವಶ್ಯಕತೆ ಇಲ್ಲ. ದೇಶದ ಅಭಿವೃದ್ಧಿಯನ್ನು ಬಯಸ್ತಾ ಇರ್ತಕ್ಕಂಥವ್ರು ರಾಷ್ಟ್ರದ ಪ್ರಧಾನಿಗಳು, ರಾಷ್ಟ್ರದ ಜನ 140 ಕೋಟಿ ಜನ. ಅದ್ರ ಬಗ್ಗೆ ನಾವು ಚಿಂತನೆ ಮಾಡೋಣ, ಬಾಕಿದ್ದು ಸಣ್ಣ ಪುಟ್ಟದ ಒಂದು 4 ಗೋಡೆ ಮಧ್ಯದಲ್ಲಿ ಕುಳಿತುಕೊಂಡು ಚರ್ಚೆ ಮಾಡಿ ಬಗೆಹರಿಸ್ಕೊಳ್ಳ. ಮಹಾನ್ ನಾಯಕರೊಬ್ಬರು 1,000 ಕೋಟಿ ಇಟ್ಕೊಂಡಿದ್ದಾರೆ ಸಿಎಂ ಆಗಲಿಕ್ಕೆ ಎಂದು ಮಾತನಾಡಿ. ನನಗೆ ಗೊತ್ತಿಲ್ಲ ಪಣಪ್ಪ, ಅವ್ರು ಯಾವಾಗ ಹೇಳಿದ್ರು ಅನ್ನೋ ನಿಮಗೆ ಗೊತ್ತಿರ್ಬೋದು, ನನಗೆ ಅದು ಖಂಡಿತ ಗೊತ್ತಿಲ್ಲ. ಆ ಮಹಾನ್ ನಾಯಕರು ಗೊತ್ತಿಲ್ಲ, ಈ ಪುಣ್ಯಾತ್ಮ ಯಾರು ಹೇಳಿದ್ರು ಅವ್ರಿಗೂ ಗೊತ್ತಿಲ್ಲ. ಒಂದು ಸತ್ಯ, ಅನಾವಶ್ಯಕವಾಗಿ ಈ ಥರದ ಮಾತುಗಳಿಂದ ಯಾರಿಗೂ ನೋವು ಕೊಡೋದು ಬೇಡ, ಪಕ್ಷಕ್ಕೆ ಮುಜುಗರ ಆಗೋದು ಬೇಡ. ಅಣ್ಣ ಇಲ್ಲ, ಅಣ್ಣ ಮಧ್ಯದಲ್ಲಿ ಹೈ ಕ್ಲಾಸ್ ಆಗಿದ್ರು. ನಾವು ಖಂಡಿತ ಯೋಚನೆ ಮಾಡಿಲ್ಲ, ನಮ್ಮ ಉದ್ದೇಶ ಇಷ್ಟೇ, ಸುಭದ್ರವಾದ ಸರ್ಕಾರವಾಗಬೇಕು. ಮೋದಿಯವರ ಆಸೆ ಕರ್ನಾಟಕವು ಕೂಡ ಭಾರತ ದೇಶದಲ್ಲಿ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿದೆ ಅನ್ನೋದಕ್ಕೆ ಅವ್ರಿಗೆ ಆಶಯ ಇದೆ. ಅದರಂತೆ ಅವರ ಸಂದೇಶವನ್ನು ಕೈಗೆತ್ಕೊಂಡು ನಾವು ಕೆಲಸ ಮಾಡಿ ಸಿದ್ದರಾಮಯ್ಯ ಕೆಲವು ಅತೃಪ್ತರು ಬಿಜೆಪಿಯವ್ರು ಕಾಲ್ ಮಾಡ್ತಾರೆ ಅಂತೇಳಿ ಆಡಿಯೋ ರೆಕಾರ್ಡ್ಸ್ ಒಂದು ನಿಮಿಷ ತಾಳಿ, ಸಿದ್ದರಾಮಯ್ಯನವ್ರ ಬಗ್ಗೆ ಯಾಕೆ ಪಾಪ ಮಾತಾಡ್ತೀರಿ? ಮತ್ತೆ ಪದೇ 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 ಅವರು ಕಾಲು ಗಾಯ ಮಾಡ್ಕೊಬಿಟ್ರು, ಕೈಯು ಗಾಯ ಮಾಡ್ಕೊಬಿಟ್ರು, ಬಾಯು ಗಾಯ ಮಾಡ್ಕೊಬಿಟ್ಟವ್ರೆ, ಏನು ಉಳಿದಿಲ್ಲ. ಅವರು ಇದನ್ನು ಲೋಕಸಭೆಯಲ್ಲಿ ವಿಧಾನ ಪರಿಷತ್ ಸಭೆಯಲ್ಲಿ ನಡೆದಾಗ ಅವತ್ತು ಅಧಿವೇಶನ ನಡೆಯುವಾಗ ಅಲ್ಲೇ ಹೇಳ್ಬಿಟ್ಟು ಕ್ಲಿಯರ್ ಮಾಡ್ಕೊಂಡಿದ್ರೆ ಇದು ಯಾವುದು ಕಾಯಿಲೆ ಬರ್ತಾ ಇರಲಿಲ್ಲ. ಅದಕ್ಕೆ ಒಂದು ತಪ್ಪು ಮಾಡೋಕೆ ಹೋಗಿ 50 ತಪ್ಪುಗಳು ಮಾಡ್ತಾವ್ರೆ, ಅದು ಅಂಥ ನಾಯಕರಿಗೆ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯನವ್ರ ನಾನು ಅವ್ರ ಜೊತೆ ಮಂತ್ರಿ ಆಗಿದ್ದೆ, ಶಾಸಕನಾಗಿದ್ದೆ, ಎಲ್ಲ ಥರದಲ್ಲೂ ಕೆಲಸ ಮಾಡಿದ್ದೆ, ಅವೆಲ್ಲ ಒಟ್ಟಿಗೆ ಜನತಾ ಪಾರ್ಟಿಯಲ್ಲಿ ಇದ್ದವರು. ಇವಾಗ ಏನಾಗಿದೆ, ಮೊದಲನೇ ಬಾರಿ ಮುಖ್ಯಮಂತ್ರಿ ಆದರೂ ನಾವ್ಯಾರು ಮಾತಾಡಲಿಲ್ಲ, ಎರಡನೇ ಬಾರಿ ಮುಖ್ಯಮಂತ್ರಿ ನಾವ್ಯಾರು ಮಾತಾಡಲಿಲ್ಲ. ಅದು ಯಾಕೋ ಏನೋ ಗೊತ್ತಿಲ್ಲ, ಆಗೋಗಿದೆ ತಪ್ಪು. ಆ ತಪ್ಪಾಗಿದ್ದನ್ನು ಅಕ್ಸೆಪ್ಟ್ ಮಾಡ್ಕೊಬಿಟ್ಟಿದ್ದಾರೆ. ಏನು ಮಾಡ್ಬೋದು ನೀವು? ಎಲ್ಲ ಒಂದು ಕಡೆ ನೈತಿಕತೆ, ಮತ್ತೊಂದು ಮಗದೊಂದು ಅಂತ ತಾವು ಇವಾಗ ನೀವೇ ಮಾತಾಡೋದು, ಎಲ್ಲರಿಗೂ ಬಾಯಿ ಕೊಡೋದು ಇವರೇ, ವಿರೋಧ ಪಕ್ಷದವ್ರಿಗೆ ಎಲ್ಲ ಭಾಷೆಗಳು ಕೊಡೋದು ಇವರೇನೆ ಆಗಿದ್ದಾರೆ. ಅದನ್ನು ಬಿಡಿ ಸ್ವಾಮಿ, ದಯವಿಟ್ಟು ನೀವು ರಾಜೀನಾಮೆ ಕೊಡಿ, ನಿಮ್ಮ ತನಾನ ಉಳಿಸ್ಕೊಳ್ಳಿ, ನೀವು ನಡೆದು ಬಂದ ದಾರಿಯನ್ನು ಜ್ಞಾಪಕ ಮಾಡ್ಕೊಳ್ಳಿ, ನಿಮ್ಮ ಇತಿಹಾಸವನ್ನು ಎಲ್ಲ ಒಂದು ಕಡೆ ನೀವು ಮುಂದಿನ ಪೀಳಿಗೆಗೆ ಕೊಡಬೇಕು ಅನ್ನೋದಾದರೆ ರಾಜೀನಾಮೆ ಕೊಟ್ಟು ಎನ್ಕ್ವೈರಿ ಆಗಲಿ. ಎನ್ಕ್ವೈರಿ ಆದಮೇಲೆ ನೀವೇ ಮತ್ತೆ ಸರಿ ಇದೆ ಅಂದರೆ ಅವತ್ತು ನಿಮ್ಮ ಪಕ್ಷ ನಿಮ್ಮನ್ನೇ, ನಿಮ್ಮ ಪಕ್ಷ ನಿಮ್ಮ ಮೇಲೆ ಏನಾದ್ರು ಗೌರವ ಇಟ್ಟಿದ್ರೆ, ನಿಮ್ಮ ಮಾಸ್ ಲೀಡರ್ಶಿಪ್ನ ಒಪ್ಕೊಂಡಿದ್ರೆ ನಿಮ್ಮನ್ನೇ ಮುಖ್ಯಮಂತ್ರಿ ಮಾಡಲಿ. ನಾವು ಅವಾಗ ಬಂದು ನಿಮ್ಮನ್ನು ಕಂಗ್ರಾಜುಲೇಟು ಮಾಡ್ತೀವಿ, ನಿಮ್ಮ ಮನೆಗೆ ಬಂದು ಗಾರ್ಲ್ಯಾಂಡ್ ಮಾಡ್ತೀವಿ. ಅದನ್ನು ಬಿಟ್ಟು ನೀವು ಎಲ್ಲ ಒಂದು ಕಡೆ ರಾಜೀನಾಮೆ ಕೊಡೋದು ಬಿಟ್ಟು ಯಾವಾಗೋದೋ ಏನೋ ಒಂದು ಆಗಿರೋದೆಲ್ಲ ಯಗ್ಟಾಸಿನ ಕಾಗಬ್ಬ ಗೋಬಮ್ಮನ ಕೆಲಸ ಕತೆ ಹೇಳೋದು ಸಿದ್ದರಾಮಯ್ಯನಂಥ ನಾಯಕರಿಗೆ ಸಾಧುವಾದದ್ದಲ್ಲ. ಅವರ ಶೋಭೆ ತರೋದು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಅವರಿಂದ ನಿರೀಕ್ಷೆ ಮಾಡಿರಲಿಲ್ಲ. ನಾನೊಂದು ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವ್ರಿಗೆ ಏನಾದರೂ ಸಿದ್ದರಾಮಯ್ಯನೇ ನಾನು ಅನ್ನೋದಾಗಿದ್ದರೆ ಕೈ ಮುಗಿದು ವಿನಂತಿ ಮಾಡ್ತೀನಿ. ಇಂಥ ಒಂದು ಸಂದರ್ಭದಲ್ಲಿ ಮಾದರಿಯಾದ ರಾಜಕಾರಣಿ ಮಾಡಬೇಕು ಇದ್ದೀನಿ ಅಂತ ಹೇಳ್ತೀರಿ, ಆ ಮಾದರಿಯಾದ ರಾಜಕಾರಣಿ ನೀವಾಗೋದಾದರೆ ಮೊದಲು ರಾಜೀನಾಮೆ ಕೊಡಿ. ಎನ್ಕ್ವೈರಿ ಸುಲಲಿತವಾಗಲಿ, ಯಾರಿಂದ ಮಾಡಬೇಕು ಅನ್ನೋದು ಈಗಾಗಲೇ ನ್ಯಾಯಾಂಗ ಹೇಳಿದೆ. ನ್ಯಾಯಕ್ಕಿಂತ ನಾವ್ಯಾರು ದೊಡ್ಡವರಲ್ಲ. ಆ ನ್ಯಾಯಾಂಗ ತಲೆಬಾಗಿ ಮೊದಲು ಆ ಕೆಲಸ ಮಾಡಿ ಇತಿಹಾಸದಲ್ಲಿ ಉಳ್ಕೊಳ್ಳಿ ಅಂತ ಅವ್ರಿಗೆ ವಿನಂತಿ ಮಾಡ್ತೀವಿ.